ನಮಸ್ತೆ ಬಿಗ್ ಬಾಸ್, ಇದು ಒಬ್ಬ ಕನ್ನಡಿಗನ ನೋವು, ಒಬ್ಬ ಸಾಮಾನ್ಯ ಪ್ರಜೆಯ ನೋವು. ಅಲ್ಲಿರೋ ಸೆಲೆಬ್ರಿಟಿಗಳು ಪ್ರತಿಯೊಬ್ಬರು ಕಾಮನ್ ಮ್ಯಾನ್ನ ತುಳಿತಾ ಇದ್ದಾರೆ, ತುಳಿತಾ ಇದ್ದಾರೆ, ತುಳಿತಾ ಇದ್ದಾರೆ. ಒಂದೆರಡು ತಿಂಗಳ ಕೆಳಗೆ ಸೆಲೆಬ್ರಿಟಿಗಳೇ, ನೀವು ಸೆಲೆಬ್ರಿಟಿಗಳಾಗಲಕ್ಕೆ ಕಾರಣ ಇದೇ ಕಾಮನ್ ಮ್ಯಾನ್. ಪಕ್ಕಾ ಈ ಸರ್ ವಿನ್ ಆಗೋದು ದಿವಾಕರೇ, ನಿಮ್ಮೆಲ್ಲರಿಗೂ ಬೇಡ್ಕೊಳ್ಳೋದು ಇಷ್ಟನೇ, ಕಾಮನ್ ಮ್ಯಾನ್ಗೆ ಸಪೋರ್ಟ್ ಮಾಡಿ. ಈ ಸೆಲೆಬ್ರಿಟಿಗಳಾಟ ನೋಡಿ ನೋಡಿ ಸಾಕಾಗೈತೆ. ಅವ್ನು ಸಿಹಿ ಕೈ ಚಂದ್ರು ಅಂತ ವಯಸ್ಸಿಗೆ ಮರ್ಯಾದೆ ಬೇಡವಾ, ಚಿಕ್ಕ ಮಗಳ ಥರ ಅವಳ ಹತ್ರ ಮುತ್ತು ಕೊಡಿಸ್ಕೊತಾನೆ. ಫ್ಯಾಮಿಲಿ ಶೋ ಸ್ವಾಮಿ, ಇದು ಫ್ಯಾಮಿಲಿ ಶೋ. ಹೆಣ್ಮಕ್ಳು ನೋಡ್ತಾ ಇರ್ತಾರೆ ಗಮನದಲ್ಲಿರಲಿ. ಇನ್ನು ಜಗನ್ ಮಾಡಿರೋದು ಎರಡು ಮೂರು ಸೀರಿಯಲ್ಲು, ಓವರ್ ಆಕ್ಟಿಂಗ್ ಎಲ್ಲ ಬೇಡ. ವಿರಾಟ್ ಕೊಹ್ಲಿಗೂ ನಿನ್ನಷ್ಟು ಗಾಂಚಲಿ ಇಲ್ಲ ಅನ್ಕೋತೀನಿ, ಹೇಳ್ತಾ ಇದ್ದೀನಿ ಕೇಳಿ, ಇವೆಲ್ಲ ಬೇಡ. ಇನ್ನು ಜೆ ಕೆ, ನಿಮ್ಗೆ ಹೊರಗಡೆ ಸ್ವಲ್ಪನಾದ್ರೂ ಮರ್ಯಾದೆ ಇದೆ, ಉಳಿಸ್ಕೊಳ್ಳಿ. ಚಂದನ್, ವಿ ಆಲ್ ಲವ್ ಯು. ನೀನೊಬ್ಬ ಸೆಲೆಬ್ರಿಟಿ ಆಗಿ ಹೇಳ್ಬೇಕಾದ್ರೆ ನಿನಗಿರೋಷ್ಟು ಕಾಣಿಸಿ ಯಾರಿಗೂ ಇಲ್ಲ, ಆದರೂ ನೀನು ಇರೋ ಒಂದು ಸಿಂಪ್ಲಿಸಿಟಿಗೆ ವಿ ಲವ್ ಯು ಆಲ್. ಆ್ಯಂಡ್ ಈ ಸರಿನೂ ಇವತ್ತು ಕೂಡ ಮೇಗ ಹೆಲ್ಮೆಟ್ ಆಗಿದ್ರು ಕಾಮನ್ ಮ್ಯಾನ್, ಇಟ್ಸ್ ಓಕೆ. ದಿವಾಕರ್, ಯು ಆರ್ ದ ವಿನರ್, ದಿ ಸಪೋರ್ಟಿವ್. ಆಶಿತಾ, ಕೃಷಿ, ಅನುಪಮ, ಓವರ್ ಆ್ಯಕ್ಟಿಂಗ್ನ ಕಡಿಮೆ ಮಾಡಿ. ನಿಮ್ಮ ಪ್ರೈವೇಟ್ ಮುತ್ತು ಹಗ್ ಎಲ್ಲ ನಿಮ್ಮ ಮನೇಲಿ ಇಟ್ಕೊಳ್ಳಿ. ಇದು ಬಿಗ್ ಬಾಸ್ ಫ್ಯಾಮಿಲಿ ಶೋ, ಫ್ಯಾಮಿಲಿ ಶೋ ಆಗಿರೋಕ್ಕೆ ಬಿಡಿ. ಇರೋ ಹೆಸರನ್ನು ಕೆಡಿಸ್ಬೇಡಿ, ಮೂರನ್ನು ಬಿಟ್ಟು ಅವ್ರ ಥರ ಆಡಬೇಡಿ. ಓಕೆ.